स्वागत है आपका बी न्यूज नेशन में। मैं हूं आबिद हुसैन शेख। बजट पर बीजेपी का विजय उत्सव। केंद्र के बजट पर खुशी का इजहार करते हुए आज बीजेपी जिला अध्यक्ष चंद्रशेखर कवडगी के नेतृत्व में बीजापुर के सिद्धेश्वर देवस्थान के पास विजय उत्सव मनाया गया। इस मौके पर केंद्र सरकार पीएम मोदी और फाइनेंस मंत्री पीयूष गोयल को बधाई देते हुए देश का ऐतिहासिक बजट बताते हुए बीजापुर जिला बीजेपी वरिष्ठ नेता विजू गोड़ा पाटिल, एमएलसी अरुण शाहपुर सहित पार्टी के पदाधिकारी और कार्यकर्ताओं ने मिठाई बांटकर जश्न मनाया। ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು, ಹಿರಿಯರಾಗಿರ್ತಕ್ಕಂಥ ಚಂದ್ರಶೇಖರ ಕೌಡಿಯವರೇ, ವಿಧಾನ ಪರಿಷತ್ ಸದಸ್ಯರು, ಇನ್ನೇ ದಿನ ಇಡೀ ದೇಶವೇ ಮತ್ತಕ್ಕಂಥದ್ದು ಶ್ರೀಸಾಮಾನ್ಯನಿಂದ ಶ್ರೀಮಂತರವರೆಗೆ ಪ್ರತಿಯೊಬ್ಬರಿಗೂ ಅವರ ಜೀವನದ ಭದ್ರತೆಯನ್ನು ಕೊಡ್ತಕ್ಕಂಥ ಬಜೆಟ್, ನಾವು ಅಪೂರ್ವವಾಗಿರ್ತಕ್ಕಂಥ ಬಜೆಟ್ ಅನ್ನು ಕಾಣ್ತಾ ಇದೆ. ಈ ರಾಜ್ಯದ ಆರ್ಥಿಕ ದುರ್ಬಲತೆ ಅದು ಕೂಡ ಕಾಂಗ್ರೆಸ್ಸಿಗೆ ಕೊಡುಗೆ. ಕಳೆದ 4 ವರ್ಷಗಳಲ್ಲಿ ಇಡೀ ದೇಶದ ಅರ್ಥವ್ಯವಸ್ಥೆಗೆ ಒಂದು ಕಾಯಕಲ್ಪವನ್ನು ಕೊಡುವಂತ ಕೆಲಸ ಇಡೀ ಜಗತ್ತೇ ಹೆಮ್ಮೆ ಪಡುವಂತ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಆಗಿದೆ ಅನ್ನುವಂಥದ್ದನ್ನ ಮೊದಲು ನಾವೆಲ್ಲ ಕೂಡ ಹೆಮ್ಮೆ ಪಟ್ಕೊಳ್ಬೇಕು. ಇವತ್ತು ದೇಶದಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥ, ಇಷ್ಟು ದಿವಸ ಅನೇಕ ಸರ್ಕಾರಗಳು ಭಾಜಪ ಸರ್ಕಾರ ಬಿಟ್ಟು ಅನೇಕ ಸರ್ಕಾರಗಳು ಬಜೆಟ್ ಮಾಡಬೇಕಾಗಿತ್ತಂದ್ರೆ ನಮ್ಮ ಆರ್ಥಿಕ ತಜ್ಞರು ಕೂಡಿ ಬಜೆಟ್ ಮಾಡ್ತಿರಲಿಲ್ಲ. ಬೇರೆ ದೇಶದವರು ನಮ್ಮ ಭಾರತೀಯ ಬಜೆಟನ್ನು ತಯಾರು ಮಾಡುವಂಥ ಪದ್ಧತಿ ಕಾಂಗ್ರೆಸ್ಸರ ಕಾಲದಲ್ಲಿತ್ತು. ಮೊಟ್ಟ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಬಂದ ಬಳಿಕ ಇವತ್ತು ನಮ್ಮ ದೇಶದ ಬಜೆಟನ್ನು ನಮ್ಮ ಆರ್ಥಿಕ ತಜ್ಞರು ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ, ಮತ್ತು ಎಲ್ಲ ಜಾತಿ ಜನಾಂಗದ ಜನಪರವಾಗಿರ್ತಕ್ಕಂಥ ಬಜೆಟನ್ನು ಇಷ್ಟು ದಿವಸವರೆಗೆ ಸರ್ಕಾರ ಬಂದು ಇಷ್ಟು ಆದ ಬಳಿಕೂ ಕೂಡ ಸೈನಿಕರಿಗೆ ವಿಶೇಷವಾದಂಥ ಶಸ್ತ್ರಾಸ್ತ್ರಗಳನ್ನು ಕೊಡ್ತಕ್ಕಂಥ ಅನೇಕ ಒಳ್ಳೆಯ ಶಸ್ತ್ರಾಸ್ತ್ರಗಳನ್ನ ಮಾಡ್ತಾಯಿರ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ನರೇಂದ್ರ ಮೋದಿ ಅವರು ಬಂದ ನಂತರ ಈ ದೇಶದ ಸೈನಿಕರಿಗೆ ಅತ್ಯುನ್ನತವಾದಂಥ ಶಸ್ತ್ರಾಸ್ತ್ರನ ಕೊಡುವ ಬಗ್ಗೆ ನಿರ್ಧಾರ ತೆಗೆದುಕೊಂಡದ, ಮತ್ತು ರೈತರಿಗೆ ಅವರಿಗೆ ಒಳ್ಳೆಯದಾಗಬೇಕು, ಈ ದೇಶದ ಬೆನ್ನೆಲುಬು ರೈತ ಅವರಿಗೆ ಒಳ್ಳೆಯದಾಗಬೇಕು ಅನ್ನುವಂಥ ದೃಷ್ಟಿಯಿಂದ 6,000 ಮಾಡಿದ್ದಿರ್ಬೋದು. ಕಟ್ಟಡ ಕಾರ್ಮಿಕರಿಗೆ ಗೌರವಧನ ಕೊಡುವಂಥದ್ದಿರ್ಬೋದು. ಇವತ್ತು ದೇಶದ ಬಹುತೇಕ ಎಲ್ಲ ಜನಾಂಗದ ಜನರಿಗೆ ಕೊಡ್ತಕ್ಕಂಥ ಬಜೆಟ್ಟು ಇದಾಗಿದ್ದರಿಂದ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕ, ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳು, ಸಾರ್ವಜನಿಕರಿಗೂ ಅಭಿನಂದನೆಯನ್ನು ನರೇಂದ್ರ ಮೋದಿ ಸರ್ಕಾರಕ್ಕೆ ಸಲ್ಲಿಸ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಚಂದ್ರಶೇಖರ್ ಕೌಟಗಿ, ಬಿಜಾಪುರ ಜಿಲ್ಲಾಧ್ಯಕ್ಷ. ನಿನ್ನೆಯ ದಿವಸ ನಮ್ಮ ದೇಶದ ಈ ಸರ್ಕಾರದ ಕೊನೆಯ ವರ್ಷದ ಬಜೆಟನ್ನು ಏನು ಮಂಡನೆ ಮಾಡಿದರು, ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ನಾವು ನೋಡಿರಲಿಲ್ಲ. ಯಾಕಂತಂದರೆ ರೈತರಿಗೆ ಕೊಟ್ಟಂಥ ಒಂದು ಏನು ಪ್ರತಿ ವರ್ಷ 4 ತಿಂಗಳಿಗೆ ಒಂದು ಸಲ ಅಂಥೇಳಿ 2,000 ರೂಪಾಯಿಯನ್ನು ರೈತರಿಗೆ ಕೊಡುಗೆಯನ್ನು ನೀಡಿದ್ದಾರೆ. ಭಾಳ ಉಪಯೋಗ ಆಗ್ತದೆ ನಮ್ಮ ಜನಕ್ಕೆ. ಯಾಕಂತಂದರೆ ಬಿತ್ತನೆ ಸಂದರ್ಭದಲ್ಲಿ ಒಂದು 2-3 ಸಾವಿರ ರೂಪಾಯಿ ನಮಗೇನಾದರೂ ನಮ್ಮ ಜೇಬಲ್ಲಿ ನಮ್ಮ ಕಿಸೆಯಲ್ಲಿ ಇದ್ದರೆ ಆವಾಗಿನ ಆ ಒಂದು ಕಾರ್ಯ ಬಿತ್ತನೆ ಕೆಲಸವನ್ನು ನಾವು ಮಾಡ್ಬೋದು. ಎಲ್ಲ ರೈತರು ಬಿತ್ತುವ ಸಂದರ್ಭದಲ್ಲಿ ಅವ್ರ ಹತ್ರ ಹೆಚ್ಚು ಕಡಿಮೆ ದುಡ್ಡು ಇರೋಂಗಿಲ್ಲ. ಅಂಥ ಸಂದರ್ಭದಲ್ಲಿ ಇವರು ಏನು ಘೋಷಣೆ ಮಾಡಿದ್ದಾರೆ, 2,000 ರೂಪಾಯಿ ಪ್ರತಿ 4 ತಿಂಗಳಿಗೆ 2,000 ರೂಪಾಯಿಯನ್ನು, ಒಂದು ವರ್ಷಕ್ಕೆ 6,000 ರೂಪಾಯಿಯನ್ನು ರೈತರಿಗೆ ಏನು ಘೋಷಣೆ ಮಾಡಿದ್ದಾರೆ, ಭಾಳ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಏನು ಜನಸಾಮಾನ್ಯರಿಗೆ, ಏನು ಮಧ್ಯಮ ವರ್ಗದವರು ನಮ್ಮಂಥವ್ರು, ಅವ್ರಿಗೇನು 5 ಲಕ್ಷ ರೂಪಾಯಿ ತನಕ ಟ್ಯಾಕ್ಸ್ ಇಲ್ಲ ಅಂತೇಳಿ ಏನು ಘೋಷಣೆ ಮಾಡಿದ್ದಾರಲ್ಲ, ಭಾಳ ಹೆಮ್ಮೆಯ ವಿಷಯ. ನಾವೆಲ್ಲರೂ
ನಮ್ಮ ದೇಶದಲ್ಲಿ ಇರುವಂಥವ್ರು ಎಲ್ಲರೂ ಶ್ರೀಮಂತರಲ್ಲ, ನಾವು ಮಧ್ಯಮ ವರ್ಗದವರು, ಕೆಳಹಂತದಲ್ಲಿ ಇದ್ದವರು. ಈ ತರನಾಗಿ ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ನಮ್ಮ ದೇಶಕ್ಕೆ ಒಳ್ಳೆಯ ಕೊಡುಗೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಬನ್ನಿ, ನಾನು ಚಿದಾನಂದ್ ಚಲವಾದಿ, ಬಿಜೆಪಿ ಎಸ್ ಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂಥ ಮಲ್ಲಮ್ಮ ರಾಜಶೇಖರ್ ಜುಗುರು ಅವರು ಮಾತನಾಡುವುದು. ಈಗ ಬಜೆಟ್ ನಮ್ಮ ನರೇಂದ್ರ ಮೋದಿ ಅವರು ಬಜೆಟ್ ಕೊಟ್ಟಿದ್ದು, ಮಹಿಳೆಯರಿಗಾಗಿ ಬಜೆಟ್ ಕೊಟ್ಟಿದ್ದು ನಮ್ಗೆ ಭಾಳ ಸಂತೋಷ ತಂದಿದೆ. ನಮ್ಮ ಸೋನಿಯಾ ಮೇಡಮ್ ಅವರು ಎಂದೂ ಬಜೆಟ್ ಮಾಡಿಲ್ಲ ಮಹಿಳೆಯರಿಗಾಗಿ ಅಂಥೇಳಿ, ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಎಂದೂ ಬಜೆಟ್ ಅವ್ರನ್ನ ನೀಡಿಲ್ಲ. ಈ ಫಸ್ಟ್ ಟೈಮ್ ಅವರು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಕ್ಕೆ ತಾವೆಲ್ಲ ಏನೇನೋ ಮಾತಾಡ್ಬೋದು, ಸರಿಯಲ್ಲ. ಮಹಿಳೆಯರು ಎಷ್ಟು ಒಕ್ಕಲ್ತನದಲ್ಲಿ, ಆಮೇಲೆ ಕೈಗಾರಿಕೆ ಕೆಲಸದಲ್ಲಿ, ಈ ಹೊಲಿಗೆ ಕೆಲಸದಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ. ಅವರಿಗಾಗಿ ನಮ್ಮ ಸೋನಿಯಾ ಮೇಡಮ್ ಅವರು ಒಂದು ದಿವಸನೂ ಬಜೆಟ್ನೂ ಮಾಡಿಲ್ಲ, ಅವ್ರಿಗಾಗಿ ಸಹಾಯಧನನೂ ಕೊಟ್ಟಿರೋದಿಲ್ಲ. ಈಗ ನಮ್ಮ ನರೇಂದ್ರ ಮೋದಿ ಅವರು ಮಹಿಳೆಯರಿಗಾಗಿ ಮತ್ತು ರೈತರಿಗಾಗಿ, ಸೈನಿಕರಿಗಾಗಿ, ನಾವು ಸ್ವತಂತ್ರ ಕಾನೂನಲ್ಲಿರೋದು, ಆ ಸೈನಿಕರು ನಮ್ಮ ಭೇಟಿಯಾಗಿ ಏನು ಹೇಳ್ತಾರೆ, ನಮಗೆ ಇಷ್ಟು ಅನುಕೂಲ ಮಾಡ್ಯಾರ, ಆಮೇಲೆ ನಮಗೆ ಪೆನ್ಷನ್ ಹೆಚ್ಚು ಮಾಡಿದ್ದಾರೆ, ನಮಗೆ ಉಟ್ಕೊಳ್ಳೋಕೆ ಡ್ರೆಸ್ ಗಿಸ್ಸನ್ನು ಮನೆ ತನಕ ಕೊಟ್ಟು ಕಳಿಸ್ಲಾಕತ್ತಾರೆ ಅಂಥೇಳಿ ಅವರು ಅವರಿಗೆ ಆಶೀರ್ವಾದವನ್ನು ಮಾಡೋಕತ್ತಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ಇನ್ನೊಂದು ಟೈಮ್ ಇದ್ದರೆ ನರೇಂದ್ರ ಮೋದಿ ಅವರು ಮುಂದಿನ ಚುನಾವಣೆಯಲ್ಲೂ ಅವರು ಆರಿಸಿ ಬರಲೆಂದು ನಾವು ದೇವರಲ್ಲಿ ಕೇಳಿಕೊಳ್ಳುತ್ತೇವೆ. ಆಶಾ ಕಾರ್ಯಕರ್ತರಿಗೆ ಬಜೆಟನ್ನು ಹೆಚ್ಚಿಗೆ ಮಾಡಿದ್ದಾರೆ, ಅಂಗನವಾಡಿಗಳಿಗೆ ಬಜೆಟನ್ನು ಹೆಚ್ಚು ಮಾಡಿದ್ದಾರೆ, ಆಮೇಲೆ ಮಹಿಳಾ ಮಕ್ಕಳಿಗೆ 10,000 ತುಂಬಬೇಕಂಥೇಳಿ ಅದಂತೂ ಮೊದಲಿಂದೂ ಮಾಡಿದ ಕೆಲಸ ಇದೆ. ಮಹಿಳೆಯರಿಗಾಗಿ ಭಾಳಷ್ಟು ಬಜೆಟನ್ನು ಅವರು ಕೊಡುಗೆಯಾಗಿ ಮಾಡಿದ್ದಾರೆ. 38.8 ಕೋಟಿ ಬಜೆಟನ್ನು ಮಹಿಳೆಯರಿಗಾಗಿ ಮೀಸಲ ಇಟ್ಟಿದ್ದಾರೆ. ಎಸ್ ಸಿ ಎಸ್ ಟಿ ಅವ್ರಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಉದ್ಯೋಗವಾಗಲಿ, ಆಮೇಲೆ ಸ್ವಲ್ಪ ಕಲಿತರೂ ಸಹಿತ ಅವರಿಗೆ ನೌಕರಿ ಆಗಲಿ ಕೊಡುವ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಮಲ್ಲಮ್ಮ ರಾಜಶೇಖರ್ ಜುಗುರು ಜಿಲ್ಲಾಧ್ಯಕ್ಷರು, ಇವತ್ತಿನ ದಿವಸ ಈ ಭಾರತ ದೇಶವನ್ನು ಮುನ್ನಡೆಸ್ಕೊಂತ ಹೋಗುವಂತಹ ಶ್ರೀ ಮಾನ್ಯ ನರೇಂದ್ರ ಮೋದಿಜಿ ಅವರು ಒಂದು ಹಿಂದೆ ಎಂದೂ ನಡೆಯಲಾರದಂಥ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಇತಿಹಾಸ ಸೃಷ್ಟಿ ಮಾಡಿದ್ದು ನಮ್ಮ ಭಾರತದ ಭವ್ಯ ಭಾರತದ ಯುವಕರು ಹಾಗೂ ಈ ದೇಶದ ರೈತ ಇವರಿಗೆ ಒಂದು ಇತಿಹಾಸದಲ್ಲಿನೇ ಬಜೆಟ್ ಎಷ್ಟು ಒಂದು ಅತ್ಯಂತ ಮಹತ್ವ ಇದೆ ಅಂತಂತಂದ್ರೆ ಇದು ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರು ಹೇಳಿದರು ಇದು ಬಜೆಟ್ ಅಲ್ಲ, ಜಸ್ಟ್ ಫಿಲ್ಮ್ ತಂದು ಟ್ರಯಲ್ ಅಂತ ಹೇಳ್ತಿದ್ದಾರೆ. ಮುಂದಿದೆ ಫಿಲ್ಮು, ಇವಾಗ ಬರೀ ಟ್ರಯಲ್ ಅಂತ ಹೇಳ್ತಾ ಇದ್ದಾರೆ. ಒಂದು ವಿಷಯವಾಗಿ ನಾವು ತಿಳ್ಕೋಬೇಕು, ಇವತ್ತು ನರೇಂದ್ರ ಮೋದಿಯವರ ಒಂದು ಬಜೆಟ್ನಲ್ಲಿ ಯಾವೊಂದು ಧರ್ಮ ಜಾತಿ ಪ್ರಾಂತ್ಯ ಅಂತಂದು ಯಾವಾಗಲೂ ತಗೊಳ್ಳಿಲ್ಲ. ಅವರು ಮುಖ್ಯ ಉದ್ದೇಶ ನನ್ನ ದೇಶದ ರೈತರು, ಯುವಕರು, ಮಹಿಳೆಯರು, ದೀನ ದಲಿತರು ಎಲ್ಲರೂ ಕೂಡ ಸಬ್ಕೆ ಸಾಥ್ ತಗೊಂಡು ಹೋಗಬೇಕನ್ನೋದು ಒಂದೇ ಒಂದು ಉದ್ದೇಶದಿಂದ ಈ ದೇಶಕ್ಕೆ ಬಜೆಟ್ ಕೊಟ್ಟಿದ್ದು ಇತಿಹಾಸದಲ್ಲಿ ಇಲ್ಲ. ಇನ್ನೊಂದು ಸರಿ ಮೋದಿಜಿ ಅವರಿಗೆ ಈ ಯುವ ಪೀಳಿಗೆ ರೈತರು ಅವಕಾಶ ಕೊಡಬೇಕು. ಅವಕಾಶ ಕೊಟ್ರೆ ಅಂತಂತಂದರೆ ಇಡೀ ನಮ್ಮ ವಿಶ್ವದಲ್ಲೇ ಭಾರತನೇ ನಮ್ಮ ಗುರು ಆಗ್ತದಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಇವತ್ತು ನಾವು ಶಾಂತತೆಯಿಂದ ಇರಾಕ ಕಾರಣ ಅಂತಂದ್ರೆ ನಮ್ಮ ಸೈನಿಕ ಸಹೋದರರು. ಇವತ್ತು ಸೈನಿಕರು ಅಲ್ಲಿ ನಮ್ಮನ್ನು ಗಡಿಯನ್ನು ಕಾಯ್ತಿರ್ಲಿಲ್ಲ ಅಂತಂದರೆ ಇವತ್ತು ನಾವು ಈ ಬಟ್ಟೆ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ನಮ್ಮ ಮಡದಿ ಮಕ್ಕಳು ಗಂಡ ಎಲ್ಲರ ಜೊತೆ ಚೆನ್ನಾಗಿ ನಗ್ತಾ ಇರೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಇವತ್ತು ಕೂಡ ನಮಗೆ ಬಜೆಟ್ ಕೂಡ ಅತ್ಯಂತ ಶ್ರೇಷ್ಠವಾದಂಥ ಬಜೆಟ್ ನಮ್ಮ ಸೈನಿಕ ಸಹೋದರಿಗೆ ಕೊಟ್ಟಿದ್ದಾರೆ. ಇದು ಭಾಳ ಹರ್ಷ ಅಂತಂದರೆ ಹರ್ಷ ವ್ಯಕ್ತಪಡಿಸ್ಬೇಕು. ನಾವು ಎಲ್ಲರಿಗೂ ಜನಸಾಮಾನ್ಯ ಗೊತ್ತಿರುವಂಥದ್ದು ಒಂದು ಸಣ್ಣ ಮಗುವಿಗೂ ಕೂಡ ಗೊತ್ತಾಗ್ತದೆ ನರೇಂದ್ರ ಮೋದಿ ಅವರ ಬಜೆಟ್ ಹೇಗಿದೆ ಅಂತಂತಂದ್ರೆ ಇತಿಹಾಸದಲ್ಲಿನ ಸೃಷ್ಟಿ ಆಗಬೇಕು. ನಂತರ ಕೂಡ ಮುಂಬರುವ ಚುನಾವಣೆಯಲ್ಲಿನೂ ಕೂಡ ಮತ್ತೊಮ್ಮ ಯುಗ ಯುಗದಲ್ಲಿನೂ ಕೂಡ ಇತಿಹಾಸದಲ್ಲಿ ಭಾರತ ದೇಶ ಅತ್ಯುನ್ನತ ಸ್ಥಾನಕ್ಕೆ ಹೋಗಬೇಕನ್ನೋದು ಒಂದೇ ಉದ್ದೇಶದಿಂದ ಮೋದಿಜಿ ಅವರಿಗೆ ತಲೆಯಾಗಿದೆ. ಅದೇ ಕೂಡ ನಾವೆಲ್ಲ ಕಾರ್ಯಕರ್ತರನ್ನು ಕೂಡ ಮೋದಿಜಿ ಅವರ ಬೆಂಬಲವಾಗಿ ನಿಂತುಕೊಂಡು ಕಾಟು ಹಗಲು ಇರುಳು ಇರಲಾರ್ದೆ ಕೂಡ ಸೈನಿಕರ ಗತೆ ನಾವು ಕೆಲಸ ಮಾಡಕ್ಕೆ ಇಷ್ಟಪಡುತ್ತಂತೆ ಈ ಮುಖಾಂತರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಮಂಜುಳಾ ಅಂಗಡಿ ಅಂತಂದು ನಾನು ಒಂದೇ ಹೇಳ್ತೀನಿ. ಇವತ್ತು ಧಾರವಾಡದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತು, ಅದೊಂದು ಕನ್ನಡೀಯ ಸಾಹಿತ್ಯ ಸಮ್ಮೇಳನ. ಇವತ್ತು ಸಾಹಿತಿಗಳು ಅವರ ಸಾಹಿತ್ಯ ಮಾಡೋದು ಕನ್ನಡ ನಾಡು ನುಡಿ ಜಲಕ್ಕೆ ಮಾತ್ರ ಅವರು ಒಂದು ಹೆಮ್ಮೆ ಪಡಬೇಕು. ಪರಂತು ಇವತ್ತು ನಮ್ಮ ಸೈನಿಕರ ಸಹೋದರರು ಅವರ ಬಗ್ಗೆ
ರೇಪ್ ಮಾಡ್ತಂತ ಹೇಳ್ತಾ ಇದ್ದಾರೆ. ನಾಚಿಕೆಟ್ಟದಂಥ ಸಾಹಿತಿಗಳವರು ನಿಜವಾಗ್ಲೂ ಅವ್ರು ಏನಾದರೂ ಅವತ್ತಿನ ದಿವಸ ನಾವು ಧಾರವಾಡದಾಗ ಇದ್ರು ಅಂತಂದ್ರೆ ನಮ್ಮ ಹೆಣ್ಮಕ್ಳು ತೊಗೊಂಡೇನ ಕಾಟ ಅವ್ರು ಸ್ಟೇಜ್ ಬಂದಿಂದ ಹೇಳ್ಕೊಂಡು ಏನು ಮಾಡ್ಬೇಕು ಅನ್ನೋದು ಮಾಡ್ತಿದ್ವಿ. ಒಂದು ಅವ್ರಿಗೆ ತಿಳಿಬೇಕು ಇವತ್ತಾಕಿ ಅವರ ಹೆಂಡತಿ ಸಾಹಿತಿಯ ಹೆಂಡತಿ ಆಗಲಿ, ಅವರ ಮಕ್ಕಳಾಗಲಿ, ಅವರ ಮಡದಿ ಆಗಲಿ, ಅವರ ಕುಟುಂಬ ಆಗಲಿ ಇವತ್ತು ಶಾಂತತೆಯಿಂದ ಇರಗ ಕಾರಣ ಅಂತಂತಂದ್ರೆ ಹಾಗಲು ರಾತ್ರಿ ಅಲ್ಲದೆ ನಮ್ಮ ಸೈನಿಕರು ಅವತ್ತು ಕಷ್ಟಪಟ್ಟುಕೊಂಡು ಏನೋ ಒಂದು ಬಾರ್ಡರ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡು. ಆ ಕೆಲಸದಿಂದ ಇವತ್ತು ಶಾಂತಿಯತೆಯಾಗಿ ಚಂದ ಚಂದ ಬಟ್ಟೆ ಹಾಕ್ಕೊಂಡು ಚಂದ ಚಂದ ಉಟ್ಕೊಂಡು ಕಾಟ ಅವತ್ತು ಕುಟುಂಬದವ್ರು ಇವತ್ತು ಮರಿತಾ ಇದ್ದಾರೆ. ಅದನ್ನು ಏನಾದರೂ ಸೈನಿಕರ ಬಗ್ಗೆ ಅವರು ತಿಳ್ಕೊಂಡಿದ್ರು ಅಂತಂದರೆ ಸೈನಿಕರ ಬಗ್ಗೆ ಒಂದು ಕಿಚ್ಚಿದ ಭಾವನೆ ಕೆಟ್ಟದಾಗಿ ಮಾತಾಡಬಾರ್ದು. ಅಂಥ ವೇದಿಕೆ ಎಂಥ ವೇದಿಕೆ ಅಂತ ಅದ್ಭುತವಾದಂಥ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ ಅದು ಏನು ಅದ್ಭುತವಾದಂಥ ವೇದಿಕೆ ಕಲ್ಪಿಸಿಕೊಡ್ತಾರೆ. ಇವತ್ತು ಜಾತಿವಾರು ಧರ್ಮ ಮತಾಂತರಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವ್ರ ಕೈಯಲ್ಲಿ ನಾವು ಎಷ್ಟು ವಿಚಾರ ಮಾಡಿಕೊಂಡು ನಾವು ದೇಶವನ್ನು ಕೊಟ್ಟಿದ್ದೀವಿ ಅಂತಂದ್ರೆ ಎಷ್ಟು ಅದ್ಭುತ ಇದೆ ಅಂತಂದ್ರೆ ಭಾರತ ದೇಶದಲ್ಲಿ ಏನು ಇಂಥ ಒಂದು ಪ್ರಧಾನಮಂತ್ರಿಯವರು ಮುಂದೆ ಎಂದೂ ಆಗೋಕ್ಕೂ ಸಾಧ್ಯ ಇಲ್ಲ. ಒಂದಲ್ಲ ಎರಡು ಸಲ ಪ್ರಧಾನಮಂತ್ರಿ ಸ್ಥಾನ ಅವ್ರಿಗೆ ಕೊಟ್ರು ಅಂತಂದ್ರೆ ನಿಜವಾಗ್ಲೂ ನಮ್ಮ ಭಾರತದಲ್ಲಿ ಹೇಳ್ತಾರೆ ರಾಮಯುಗ ನಮ್ಮ ಭಾರತಕ್ಕೆ ಬಂದೇ ಬರ್ತದೆ ಅಂತಂತಂದು ಆ ಯುಗ ಬರಾಕ ಹತ್ತಿರನೇ ಇದೆ, ದೂರ ಏನಿಲ್ಲ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಬಿಜೆಪಿಯ ನಗರ ಉಪಾಧ್ಯಕ್ಷ ಅಂಕಲ್ ಸಿನಿಮಾ ಹೊಂಟಿವ್ರಿ, ಕಾವ್ಯನು ಕಳ್ಸಿಕೊಡ್ರಿ ಪ್ಲೀಸ್. ಆದ್ರೆ ಅದಕ್ಕೂ ಮುಂಚೆ ಒಂದ್ ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, ಎಸ್ಎಸ್ ಕಲಾಭವನ ರಸ್ತೆ, ವಿಜಯಪುರ. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है. हमारे पास अच्छे से अच्छी क्वालिटी भी है और कम से कम क्वालिटी का रेंज भी है. फर्नीचर में हमारे पास 7,000 से चालू है जो हम कम से कम रेंज में हमारे बीजापुर की जनता को देना चाहते हैं. और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे. आप भी एक मरतबा हमारे शॉप को ज़रूर विज़िट कीजिए. और खबरों के लिए देखते रहिए बी न्यूज नेशन. बी न्यूज नेशन के लेटेस्ट न्यूजों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं.